ಹಲೋ ಸ್ಟೂಡೆಂಟ್ ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ ಬಿ ಕಾಮ್ ಥರ್ಡ್ ಸೆಮಿಸ್ಟರ್ನಲ್ಲಿ ಬರುವಂತಹ ಎರಡು ಅಂಕದ ಅತ್ಯಂತ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚಿಸೋಣ ಸೊ ಮೊದಲನೇ ಪ್ರಶ್ನೆ ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಸಮಗ್ರ ಅರ್ಥಶಾಸ್ತ್ರ ಎಂದರೇನು ಸಮಗ್ರ ಎಂಬ ಪದವು ಆಂಗ್ಲ ಭಾಷೆಯ ಮೆಕ್ರೋ ಎಂಬ ಪದದಿಂದ ಬಂದಿದೆ ಸೊ ಸಮಗ್ರ ಅನ್ನೋ ಪದ ಕನ್ನಡದಲ್ಲಿರುವಂತಹ ಪದ ಇಂಗ್ಲಿಷ್ ಭಾಷೆಯ ಮೆಕ್ರೋ ಅನ್ನೋ ಪದದಿಂದ ಬಂದಿದೆ ಸೊ ಆ ಇಂಗ್ಲಿಷ್ ಭಾಷೆ ಇದನ್ನ ಗ್ರೀಕ್ ಭಾಷೆಯಿಂದ ಪಡೆದುಕೊಂಡಿದೆ ಗ್ರೀಕ್ ಭಾಷೆಯಲ್ಲಿ ಮ್ಯಾಕ್ರೋ ಸೊ ಮ್ಯಾಕ್ರೋ ಅನ್ನೋ ಪದದಿಂದ ಮೆಕ್ರೋ ಆಗಿದೆ ಮೆಕ್ರೋ ಸಮಗ್ರನ್ನು ಪದ ಬಂದಿದೆ ಸೊ ಮ್ಯಾಕ್ರೋ ಅಂದ್ರೆ ಗ್ರೀಕ್ ಭಾಷೆಯಲ್ಲಿ ದೊಡ್ಡದು ಅಥವಾ ವಿಶಾಲ ಎಂದರ್ಥ ಇದನ್ನ ಇನ್ನೊಂದು ರೀತಿ ಅರ್ಥ ಬರಿಬಹುದು ಇದು ಪದದ ಅರ್ಥ ಆಯ್ತು ವ್ಯವಸ್ಥೆಯಲ್ಲಿ ವಿಶಾಲ ಮತ್ತು ಉನ್ನತ ಘಟಕಗಳಾದ ರಾಷ್ಟ್ರೀಯ ವರಮಾನ ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರೀಯ ಆದಾಯ ಮುಂತಾದ ಪರಿಕಲ್ಪನೆಗಳನ್ನು ಅಧ್ಯಯನ ಮಾಡುವುದನ್ನು ಸಮಗ್ರ ಅರ್ಥಶಾಸ್ತ್ರ ಎನ್ನುವರು ಅರ್ಥವ್ಯವಸ್ಥೆಯಲ್ಲಿ ವಿಶಾಲ ಮತ್ತು ಉನ್ನತ ಘಟಕಗಳು ಅಂದ್ರೆ ದೊಡ್ಡದಾದ ಕ್ಷೇತ್ರಗಳು ರಾಷ್ಟ್ರೀಯ ವರ್ಮಾನ ಇಡೀ ರಾಷ್ಟ್ರದ ಎಲ್ಲ ಜನರ ವರ್ಮಾನ ಆದಾಯ ರಾಷ್ಟ್ರೀಯ ಉತ್ಪನ್ನ ರಾಷ್ಟ್ರದಲ್ಲಿರುವಂತಹ ಎಲ್ಲಾ ರೀತಿಯ ವಲಯಗಳ ಉತ್ಪಾದನೆ ರಾಷ್ಟ್ರೀಯ ಆದಾಯ ಇವುಗಳನ್ನು ಅಧ್ಯಯನ ಮಾಡುವುದೇ ಸಮಗ್ರ ಅರ್ಥಶಾಸ್ತ್ರ ಎರಡನೇ ಪ್ರಶ್ನೆ ರಾಷ್ಟ್ರೀಯ ಆದಾಯ ಎಂದರೇನು ಒಂದು ರಾಷ್ಟ್ರವು ಒಂದು ನಿರ್ದಿಷ್ಟ ವರ್ಷದಲ್ಲಿ ಗಳಿಸಿದ ಎಲ್ಲ ಆದಾಯವನ್ನು ರಾಷ್ಟ್ರೀಯ ಆದಾಯ ಎನ್ನುವರು ಸೊ ಪ್ರತಿಯೊಂದು ರಾಷ್ಟ್ರ ಒಂದು ನಿರ್ದಿಷ್ಟ ಅವಧಿ ಒಂದು ವರ್ಷದ ಅವಧಿಯನ್ನು ನಿರ್ಧಾರ ಮಾಡಿಕೊಂಡಿರುತ್ತೆ ಸೊ ಆ ನಿ ಒಂದು ವರ್ಷದಲ್ಲಿ ತನ್ನ ಎಲ್ಲ ವಲಯಗಳಿಂದ ಸೇವಾ ವಲಯ ಸರಕಿಗ ಸರಕುಗಳ ಮಾರಾಟ ಉತ್ಪಾದನಾ ವಲಯ ಬೇರೆ ಬೇರೆ ವಲಯಗಳಿಂದ ಎಷ್ಟು ಆದಾಯ ಗಳಿಸ್ತಲ್ಲ ಆ ಎಲ್ಲ ಆದಾಯವನ್ನು ಒಟ್ಟು ರಾಷ್ಟ್ರೀಯ ಆದಾಯ ಅಂತ ಕರಿತೀವಿ ಇದು ಸರಕು ಸೇವೆ ಹಾಗೂ ಮಾರಾಟದಿಂದ ವಿದೇಶದಿಂದ ಬಂದ ಗಳಿಕೆಗಳನ್ನ ಒಳಗೊಂಡಿರುತ್ತದೆ ಇನ್ನು ಮೂರನೇ ಪ್ರಶ್ನೆ ಹಣದ ಮೌಲ್ಯ ಎಂದರೇನು ಹಣದ ಮೌಲ್ಯ ಎಂದರೇನು ಇಂದಿನ ಹಣಕ್ಕೆ ಭವಿಷ್ಯದಲ್ಲಿ ಬದಲಾಗುವ ದರವನ್ನ ಮಾಪನ ಮಾಡುವುದೇ ಹಣದ ಮೌಲ್ಯವಾಗಿದೆ ಅಂದರೆ ಇವತ್ತಿನ ಹಣ ಮುಂದಿನ ಭವಿಷ್ಯದಲ್ಲಿ ಅದರಿಂದ ಬರಬಹುದಾದಂತಹ ಸರಕುಗಳ ಪ್ರಮಾಣವನ್ನ ಹಣದ ಮೌಲ್ಯ ಅಂತ ಕರಿತೀವಿ ಸೊ ಹಣದ ಮೌಲ್ಯವನ್ನ ಇನ್ನೊಂದು ರೀತಿ ಅರ್ಥ ಬರಿಬೋದು ಹಣದ ಕೊಳ್ಳುವ ಶಕ್ತಿಯನ್ನು ಹಣದ ಮೌಲ್ಯ ಅಂತ ಕರಿತೀವಿ ಹಣಕ್ಕೆ ಎಷ್ಟು ಕೊಳ್ಳುವ ಶಕ್ತಿ ಇದೆ ಅದನ್ನೇ ಹಣದ ಮೌಲ್ಯ ಅಂತ ಕರಿತೀವಿ ಹಣದ ಎರಡು ಬೇಡಿಕೆಯನ್ನು ತಿಳಿಸಿ ಸೊ ಹಣಕ್ಕೆ ಇರುವಂತಹ ಎರಡು ಬೇಡಿಕೆಗಳು ಒಂದೆದ್ದು ಹಣವು ವಿನಿಮಯ ಮಾಧ್ಯಮ ವಿನಿಮಯ ಮಾಡಲು ಹಣದ ಬೇಡಿಕೆ ಇದೆ ಸಂಗ್ರಹ ಸಾಧನ ಮೌಲ್ಯ ಸಂಗ್ರಹಣೆ ಮಾಡಲು ಹಣದ ಅವಶ್ಯಕತೆ ಇದೆ ಅಥವಾ ಇದನ್ನ ಸಟ್ಟ ವ್ಯಾಪಾರದ ಉದ್ದೇಶ ಅಂತಲೂ ಬರಿಬಹುದು ಹಣದ ಬೇಡಿಕೆ ಎಂದರೇನು ಹಣದ ಬೇಡಿಕೆ ಎಂದರೇನು ಮಾರುಕಟ್ಟೆಯಲ್ಲಿ ಸರಕು ಸೇವೆಗಳ ವಿನಿಮಯಕ್ಕೆ ಅವಶ್ಯಕವಾದ ಹಣದ ಪ್ರಮಾಣವನ್ನು ಹಣದ ಬೇಡಿಕೆ ಎನ್ನುವರು ಅಂದರೆ ಮಾರುಕಟ್ಟೆಯೊಳಗೆ ವ್ಯಾಪಾರ ನಡಿಬೇಕಂದ್ರೆ ಸೊ ಆ ವ್ಯಾಪಾರಕ್ಕಾಗಿ ಹಣದ ಅವಶ್ಯಕತೆ ಇದೆ ಆ ಎಷ್ಟು ಪ್ರಮಾಣದಲ್ಲಿ ಮಾರುಕಟ್ಟೆಯ ಹಣದ ಅವಶ್ಯಕತೆ ಇದೆಯಲ್ಲ ಅದನ್ನೇ ಹಣದ ಬೇಡಿಕೆ ಅಂತ ಕರಿತೀವಿ ನಂತರ ಅದನ್ನೇ ಇನ್ನೊಂದು ರೀತಿನೂ ಬರಿಬಹುದು ಜನರು ತಮ್ಮ ಬಳಿ ಇಟ್ಟುಕೊಳ್ಳಲು ಬಯಸುವ ನಗದು ಹಣವನ್ನು ಹಣದ ಬೇಡಿಕೆ ಅಂತ ಕರೀತಾರೆ ಹಣದುಬ್ಬರ ಎಂದರೇನು ಹಣದುಬ್ಬರ ಎಂದರೆ ಸರಕು ಮತ್ತು ಸೇವೆಗಳ ಬೆಲೆ ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಏರಿಕೆಯಾಗುವುದು ಅಥವಾ ಮಾರುಕಟ್ಟೆಯಲ್ಲಿ ಹಣದ ಕೊಳ್ಳುವ ಶಕ್ತಿ ಕಡಿಮೆಯಾಗುವುದನ್ನು ಹಣದುಬ್ಬರ ಅಂತ ಕರೀತಾರೆ ಇನ್ನು ಗುಣಕ ಎಂದರೇನು ಆರಂಭದ ಹೂಡಿಕೆಯ ಬದಲಾವಣೆಯ ಪರಿಣಾಮವಾಗಿ ಆದಾಯದಲ್ಲಿ ಉಂಟಾಗುವ ಬದಲಾವಣೆಯ ಪ್ರಮಾಣವನ್ನು ತಿಳಿಸುವುದೇ ಗುಣಕವಾಗಿದೆ ಸೊ ಆರಂಭಿಕವಾಗಿ ನಾವು ಇನ್ವೆಸ್ಟ್ಮೆಂಟ್ ಹೂಡಿಕೆ ಮಾಡಿದಾಗ ಅದು ವರ್ಷದಿಂದ ವರ್ಷಕ್ಕೆ ಅದರಿಂದ ಗುಣಕ ಉಂಟಾಗುತ್ತೆ ಗುಣಕ ಅಂದ್ರೆ ಇಲ್ಲಿ ಗುಣಕಾರ ಡಬಲ್ ನಾಲ್ಕು ಪಟ್ಟು ಹತ್ತು ಪಟ್ಟು ಇಪ್ಪತ್ತು ಪಟ್ಟು ಈ ರೀತಿ ಹಣ ಚಲಾವಣೆಗೆ ಬರುತ್ತೆ ಮಾರುಕಟ್ಟೆಯಲ್ಲಿ ಇದನ್ನೇ ಗುಣಕ ಅಂತ ಕರಿತೀವಿ ವೇಗೋತ್ಕರ್ಷ ಎಂದರೇನು ಅರ್ಥ ವ್ಯವಸ್ಥೆಯಲ್ಲಿ ಬೆಲೆಯ ಮೂಲಕ ಆದಾಯದ ಮೂಲಕ ಹಣದ ಬೇಡಿಕೆ ಉಂಟಾಗುವುದನ್ನ ವೇಗೋತ್ಕರ್ಷ ಎನ್ನುವರು ಅಂದರೆ ಮಾರುಕಟ್ಟೆಯಲ್ಲಿ ಬೆಲೆ ಮತ್ತು ಆದಾಯಗಳು ಹಣದ ಬೇಡಿಕೆಯನ್ನು ಸೃಷ್ಟಿ ಮಾಡುತ್ತವೆ ಇದನ್ನೇ ವೇಗೋತ್ಕರ್ಷ ಅಂತ ಕರಿತೀವಿ ಇದನ್ನ ಇನ್ನೊಂದು ಅರ್ಥದಲ್ಲಿ ಅನುಭೋಗ ಹೆಚ್ಚಳವಾದರೆ ಹೂಡಿಕೆ ಹೆಚ್ಚಳವಾಗುವುದು ಇದನ್ನೇ ವೇಗೋತ್ಕರ್ಷ ಎನ್ನುವರು ಸೊ ಹೇಗೆ ನಾವು ಸರಕು ಸೇವೆಗಳನ್ನು ಹೆಚ್ಚು ಅನುಭವಿಸ್ ಪ್ರಾರಂಭಿಸ್ತೀವಿ ಅಷ್ಟು ಅಷ್ಟು ಫ್ಯಾಕ್ಟ್ರಿಗಳು ಪ್ರಾರಂಭ ಆಗುತ್ತೆ ದೊಡ್ಡ ಪ್ರಮಾಣದ ಹೂಡಿಕೆ ಆಗಕ್ ಪ್ರಾರಂಭ ಆಗುತ್ತೆ ಸೊ ಇದನ್ನೇ ನಾವು ವೇಗೋತ್ಕರ್ಷ ಅಂತ ಕರಿತೀವಿ ಅನುಭೋಗ ಹೆಚ್ಚಾದರೆ ಹೂಡಿಕೆ ಹೆಚ್ಚಾಗುತ್ತದೆ ಆವಾಗ ಸಂಭವಿಸುವುದೇ ವೇಗೋತ್ಕರ್ಷ ಆರ್ಥಿಕ ಆವರ್ತಗಳು ಎಂದರೇನು ಆರ್ಥಿಕ ಹಣಕಾಸಿನ ವಿಭಿನ್ನ ಸಂದರ್ಭಗಳಲ್ಲಿ ಉಂಟಾಗುವ ಬದಲಾಗುವ ಆರ್ಥಿಕ ಚಟುವಟಿಕೆಯನ್ನು ಆರ್ಥಿಕ ಆವೃತ್ತಗಳು ಎನ್ನುವರು ಆರ್ಥಿಕ ಹಣಕಾಸಿನ ವಿಭಿನ್ನ ಸಂದರ್ಭಗಳಲ್ಲಿ ಸ್ಥಿರ ಸಂದರ್ಭ ಇರ್ಬೋದು ಏರಿಕೆ ಸಂದರ್ಭ ಇರ್ಬೋದು ಇಳಿಕೆ ಸಂದರ್ಭ ಇರ್ಬೋದು ಬೇರೆ ಬೇರೆ ಆರ್ಥಿಕ ಹಣಕಾಸಿನ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಯಲ್ಲಿ ಉಂಟಾಗುವ ಬೇರೆ ಬೇರೆ ರೀತಿಯ ಪರಿಣಾಮವನ್ನು ತಿಳಿಸುವುದೇ ಆರ್ಥಿಕ ಆವೃತ್ತಗಳು ಹಣದುಬ್ಬರ ಅಳೆಯುವವರು ಯಾರು ಅಥವಾ ಹಣದುಬ್ಬರ ಮಾಪನ ಮಾಡುವವರು ಯಾರು ಸೊ ದೇಶದಲ್ಲಿನ ಹಣದುಬ್ಬರವನ್ನ ಅಳತೆ ಮಾಡುವವರು ಯಾರು ಅನ್ನೋದು ಪ್ರಶ್ನೆ ಸೊ ದೇಶದಲ್ಲಿರುವ ಹಣದುಬ್ಬರವನ್ನ ಅಳತೆ ಮಾಡುವವರು ಯಾರಂದ್ರೆ ಒಂದು ಸಿ ಸಂಸ್ಥೆ ಒಂದು ಸಿಪಿಐ ಸಂಸ್ಥೆ ಸಿ ಸಂಸ್ಥೆ ಅಂದ್ರೆ ಕೇಂದ್ರೀಯ ಅಂಕಿ ಅಂಶ ಕಚೇರಿ ಸಿಪಿಐ ಅಂದ್ರೆ ಗ್ರಾಹಕ ಬೆಲೆ ಸೂಚ್ಯಂಕ ಈ ಎರಡು ವಿಧಾನದ ಮೂಲಕ ದೇಶದಲ್ಲಿನ ಹಣದುಬ್ಬರವನ್ನ ಅಳೆಯಲಾಗುತ್ತದೆ ಅನುಭೋಗ ಬಿಂಬಕ ಎಂದರೇನು ಅನುಭೋಗ ಮತ್ತು ಆದಾಯ ಇವುಗಳ ನಡುವಿನ ಕ್ರಿಯಾವಲಂಬಿ ಸಂಬಂಧ ತಿಳಿಸುವುದೇ ಅನುಭೋಗ ಬಿಂಬಕವಾಗಿದೆ ಮೇನ್ ಇದರಲ್ಲಿ ಮೂರು ಶಬ್ದ ನೆನಪಿಟ್ಕೋಬೇಕು ಅನುಭೋಗ ಆದಾಯ ಇವುಗಳ ನಡುವಿನ ಕ್ರಿಯಾವಲಂಬಿ ಕ್ರಿಯಾವಲಂಬಿ ಸಂಬಂಧವನ್ನು ಅನುಭೋಗ ಬಿಂಬಕ ಅಂತ ಕರಿತೀವಿ ಹೂಡಿಕೆ ಬಿಂಬಕ ಎಂದರೇನು ಉದ್ಯಮಗಳು ಪ್ರತಿ ವರ್ಷ ಒಂದೇ ಮೊತ್ತದ ಹೂಡಿಕೆ ಮಾಡುತ್ತವೆ ಮಾಡಬಯಸುತ್ತವೆ ಎಂಬ ಊಹೆ ಮೇರೆಗೆ ಇರುವ ಬಿಂಬಕವೇ ಹೂಡಿಕೆ ಬಿಂಬಕ ಸೊ ಈ ನಿಯಮದ ಪ್ರಕಾರ ಎಲ್ಲಾ ಉದ್ಯಮಗಳು ಆರಂಭದಲ್ಲಿ ಎಷ್ಟು ಹೂಡಿಕೆ ಮಾಡಿರುತ್ತೆ ಅದನ್ನೇ ನಿರಂತರವಾಗಿ ಹೂಡಿಕೆ ಮಾಡಲು ಬಯಸುತ್ತದೆ ಅನ್ನೋ ಸಿದ್ಧಾಂತದ ಮೇಲೆ ರಚಿಸಲಾದ ಬಿಂಬಕವೇ ಹೂಡಿಕೆ ಬಿಂಬಕ ಪ್ರೇರಿತ ಹೂಟೆ ಎಂದರೇನು ಅಥವಾ ಪ್ರೇರಿತ ಅನುಭೋಗ ಎಂದರೇನು ಆದಾಯದ ಹೆಚ್ಚಳದಿಂದ ಅನುಭೋಗದಲ್ಲಿ ಉಂಟಾಗುವ ಪ್ರೇರಣೆಯನ್ನ ಪ್ರೇರಿತ ಅನುಭೋಗ ಎನ್ನುವರು ಸ್ವಯಂಚಾಲಿತ ಹೂಟೆ ಅಥವಾ ಸ್ವಯಂಚಾಲಿತ ಅನುಭೋಗ ಎಂದರೇನು ಆದಾಯ ಶೂನ್ಯವಾಗಿದ್ದಾಗಲೂ ಅನುಭೋಗ ಉಂಟಾಗುವುದನ್ನು ಸ್ವಯಂಚಾಲಿತ ಹೂಟೆ ಅಥವಾ ಅನುಭೋಗ ಎನ್ನುವರು ಸೊ ಇದಿಷ್ಟು ಎರಡು ಅಂಕಕ್ಕೆ ಕೇಳುವಂತಹ ಅತ್ಯಂತ ಪ್ರಮುಖವಾದ ಪ್ರಶ್ನೆಗಳಾಗಿವೆ ಸೊ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಎಲ್ರಿಗೂ ಧನ್ಯವಾದಗಳು